स्टूडेंट्स वैल्यूएशन ऑफ गुडविल बीकॉम मत्ते बीबीए वर्ष बीबीए क्वेश्चन पेपर 2019 संबंध क्वेश्चन 6 मार्क्स ईजी आगे नोटी ओद क्वेश्चन फ्रम द फॉलोइंग पर्टिक्युलर्स 2019 क्वेश्चन नंबर 6 ओके From the following data, following particulars relative to the business of EXA, compute the value of goodwill on the basis of 3 years purchase of super profit, taking the average of 4 years. Capital invested 60,000, managerial remuneration of proprietary employed elsewhere 15,000 per annum. Market rate of interest on investment is 15%. Ido enido normal rate of return. Okay na? So. ಇಲ್ಲಿ ಸೂಪರ್ ಪ್ರಾಫಿಟ್ ಮೆಥಡ್ ಅಲ್ಲ ಕೇಳಿದ್ದಾನೆ ಸೂಪರ್ ಪ್ರಾಫಿಟ್ ಮೆಥಡ್ ಅಲ್ಲಿ ಕೇಳಿದ್ರೆ ಮಾಮೂಲಿ 5 ಸ್ಟೆಪ್ಸ್ ಮಾಡಲೇಬೇಕಾಗುತ್ತೆ ಇಲ್ಲಿ 4 ಇಯರ್ಸ್ ಪ್ರಾಫಿಟ್ ಕೊಟ್ಟಿದ್ದಾನೆ 2011, 12, 13, 14 ಅಂತ ಹೇಳಿ ಫಸ್ಟ್ ಇಯರ್ ಅಲ್ಲಿ 30,000 ಪ್ರಾಫಿಟ್ ಬಂದಿದೆ ಸೆಕೆಂಡ್ ಇಯರ್ ಅಲ್ಲಿ 36,000 ಪ್ರಾಫಿಟ್ ಬಂದಿದೆ 2013 ಅಲ್ಲಿ 4,000 ಲಾಸ್ ಬಂದಿದೆ ಲಾಸ್ಟ್ ಇಯರ್ 2014 ಅಲ್ಲಿ ಮತ್ತೆ ಪ್ರಾಫಿಟ್ ಬಂದಿದೆ ಇಲ್ಲಿ ಪ್ರಾಫಿಟ್ಸ್ ಏನಾಗ್ತಾ ಇದೆ ಫ್ಲಕ್ಚುಯೇಟ್ ಆಗ್ತಾ ಇದೆ ಅದೇ ತರ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನ್ ಹೇಳ್ತಿದ್ದಾನೆ 15,000 ರೂಪಾಯಿ ಮ್ಯಾನೇಜೀರಿಯಲ್ ರೆಮ್ಯುನರೇಷನ್ ಅನ್ನ ಮೈನಸ್ ಮಾಡಿಲ್ಲ ಎಲ್ಲಾ ವರ್ಷನೂ ಅಂತ ಹೇಳಿ ಹೇಳಿದ್ದಾನೆ ಅದೊಂದು ಅಡ್ಜಸ್ಟ್ಮೆಂಟ್ ಅನ್ನ ಮಾಡಬೇಕಾಗ್ತದೆ ಈಗ ಫಸ್ಟ್ ನಾವೇನ್ ಮಾಡ ಕ್ಯಾಲ್ಕುಲೇಷನ್ ಆಫ್ ಏನದು ಆವರೇಜ್ ಪ್ರಾಫಿಟ್ ಆವರೇಜ್ ಪ್ರಾಫಿಟ್ ಮಾಡಬೇಕಾದ್ರೆ ಫಸ್ಟ್ ನಮ್ಗೆ ಏನಾಗಬೇಕು ಫಸ್ಟ್ ಪ್ರಾಫಿಟ್ ಯಾವ ಯಾವ ವರ್ಷ ಎಷ್ಟೆಷ್ಟು ಕೇಳಿದ್ದಾನೆ ನೋಡಿ 2011 ಅಲ್ಲಿ ಎಷ್ಟು ಕೊಟ್ಟಿದ್ದಾನೆ ಇದು ಇಯರ್ ಅಲ್ವಾ ಇದು ಇಯರ್ ಅಂತ ಬಂದು ಇದು ಇಯರ್ 2011 ಇದು ಪ್ರಾಫಿಟ್ ಅಲ್ವಾ ಎಷ್ಟಪ್ಪ ಪ್ರಾಫಿಟ್ ಇದೆ 30,000 ಇದೆ ಎರಡನೇ ವರ್ಷ 2012 ಅಲ್ಲಿ 36,000 ಪ್ರಾಫಿಟ್ ಇದೆ 2013 ಅಲ್ಲಿ 4,000 ಲಾಸ್ ಇದೆ ಲಾಸ್ ಬ್ರಾಕೆಟ್ ಅಲ್ಲಿ 2014 ಅಲ್ಲಿ ಪ್ರಾಫಿಟ್ 44,000 ಇದೆ ಕರೆಕ್ಟ್ ಅಡ್ಜಸ್ಟ್ಮೆಂಟ್ ಏನ್ ಹೇಳ್ತಾ ಇದ್ದೇನೆ ರೆಮ್ಯುನರೇಷನ್ ಪ್ರತಿ ವರ್ಷ ಕೊಡಬೇಕಾಗಿತ್ತು ಅಂತ ಹೇಳ್ತಾರೆ ಎಷ್ಟಂತೆ 15,000 ಅಂತ ಹೇಳ್ತಾರೆ 15,000 ಕರೆಕ್ಟ್ ಹಾಗಾದ್ರೆ ಅಡ್ಜಸ್ಟೆಡ್ ಪ್ರಾಫಿಟ್ ಎಷ್ಟು ಬರುತ್ತೆ ಅಂದ್ರೆ ನೋಡಿ ಇದೆಲ್ಲ ಮೈನಸ್ ತಾನೇ ಮಾಡಬೇಕು ಮೈನಸ್ ಮಾಡಿದ್ರೆ ಈಗ 30,000 ಅಲ್ಲಿ 15,000 ಹೋದ್ರೆ ಎಷ್ಟು ಬರುತ್ತೆ 15,000 36 ಅಲ್ಲಿ 15 ಹೋದ್ರೆ 21,000 ಆಗುತ್ತೆ ಈಗ ಇದು ಮೈನಸ್ ಇದು ಮೈನಸ್ ಹೌದಾ ಆಲ್ರೆಡಿ 4,000 ಲಾಸ್ ಇದೆ ಹೌದಾ ರೆಮ್ಯುನರೇಷನ್ ಮೈನಸ್ ಮಾಡಿದ್ರೆ ಅವ್ರಿಗೆ ಲಾಸ್ 4,000 ಬದಲು 19,000 ಆಗುತ್ತೆ ಕರೆಕ್ಟ್ ತಾನೆ ಕರೆಕ್ಟ್ ಇಲ್ವೋ ಸೊ ಹಾಗಾದ್ರೆ ಇದು ಎಷ್ಟಾಗುತ್ತೆ ಮೈನಸ್ 19,000 ಆಗುತ್ತೆ ಇಲ್ಲಿ 29,000 ಆಯ್ತು ಅಲ್ಲಿಗೆ ಟೋಟಲ್ ಮಾಡಿದ್ರೆ ಎಷ್ಟು ಪ್ರಾಫಿಟ್ ಬರುತ್ತೆ ಅಂದ್ರೆ ನೋಡಿ 29 ಪ್ಲಸ್ ಇದು ಮೈನಸ್ ಹೋದ್ರೆ 10,000 ಇರುತ್ತೆ 10 + 21 = 31 31 + 5 = 36 36 + 10 = 46 ಕರೆಕ್ಟ್ ಈಗ ಅಡ್ಜಸ್ಟೆಡ್ ಆವರೇಜ್ ಪ್ರಾಫಿಟ್ 46,000 ಟೋಟಲ್ ಪ್ರಾಫಿಟ್ ಫಾರ್ ಹೌ ಮೆನಿ ಇಯರ್ಸ್ ಫಾರ್ 4 ಇಯರ್ಸ್ ಎಷ್ಟು ಬರುತ್ತೆ 4 1 4 1 4 5 ಕರೆಕ್ಟ್ ಅಲ್ಲಿಗೆ ಫಸ್ಟ್ ಸ್ಟೆಪ್ ಅಲ್ಲಿ ಕ್ಯಾಲ್ಕುಲೇಷನ್ ಆಫ್ ಅಡ್ಜಸ್ಟೆಡ್ ಪ್ರಾಫಿಟ್ ಅಥವಾ ಆವರೇಜ್ ಪ್ರಾಫಿಟ್ ಬಂತು ಈಗ ಸ್ಟೆಪ್ ನಂಬರ್ 2 ನಲ್ಲಿ ಕ್ಯಾಪಿಟಲ್ ಎಂಪ್ಲಾಯ್ಡ್ ಮಾಡಬೇಕು ಕರೆಕ್ಟ್ ಆದ್ರೆ ಕ್ಯಾಪಿಟಲ್ ಎಂಪ್ಲಾಯ್ಡ್ ಪ್ರಾಬ್ಲಮ್ ನಲ್ಲಿ ಕೊಟ್ಟಿದ್ದಾರೆ ಎಷ್ಟಂತ ಹೇಳ್ತಾ ಇದ್ದಾನೆ ಅವನೇ ಕೊಟ್ಟಿದ್ದಾರೆ ಸ್ಟೆಪ್ ನಂಬರ್ 3 ನಲ್ಲಿ ಏನಪ್ಪ ಸೂಪರ್ ಅಲ್ಲ ನಾರ್ಮಲ್ ಪ್ರಾಫಿಟ್ ಸೊ ಕ್ಯಾಲ್ಕುಲೇಷನ್ ಆಫ್ ನಾರ್ಮಲ್ ಪ್ರಾಫಿಟ್ ಕರೆಕ್ಟಾ ಈಗ ನಾರ್ಮಲ್ ಪ್ರಾಫಿಟ್ ಮಾಡಬೇಕು ಅಂದ್ರೆ ಹೆಂಗ್ ಬರುತ್ತೆ ಕ್ಯಾಪಿಟಲ್ ಎಂಪ್ಲಾಯ್ಡ್
into normal rate of return. He has 60,000 rupees left, 15% ಎಷ್ಟು ಬರುತ್ತೆ? 15,000 ಬರುತ್ತೆ, ಸಾರಿ 9,000 ಬರುತ್ತೆ. ನೋಡಿ ಅವನು ಅರ್ನ್ ಮಾಡಿರೋದು ಆವರೇಜ್ ಪ್ರಾಫಿಟ್ 11,500 ಹೌದಾ? ಅದೇ ತರ ಬಿಸ್ನೆಸ್ ನಲ್ಲಿ ರೆಗ್ಯುಲರ್ ಆಗಿ ಎಷ್ಟು ಪ್ರಾಫಿಟ್ ಬರುತ್ತೆ? 9,000. ಸೊ ಈ ಎಕ್ಸ್ ಮಾಡಿರೋದ್ರಿಂದ ಹೌದಾ ಹೆಚ್ಚು ಪ್ರಾಫಿಟ್ ಬರ್ತಾ ಇದೆ, ಹಾಗಾದ್ರೆ ದೇರ್ ಇಸ್ ಎ ಸೂಪರ್ ಪ್ರಾಫಿಟ್. ಸೊ ಸ್ಟೆಪ್ ನಂಬರ್ 4, ಸೂಪರ್ ಪ್ರಾಫಿಟ್ ಇಸ್ ಈಕ್ವಲ್ಸ್ ಟು ಏನೋ ಆವರೇಜ್ ಪ್ರಾಫಿಟ್ ಮೈನಸ್ ನಾರ್ಮಲ್ ಪ್ರಾಫಿಟ್. 11,500 ಮೈನಸ್ 9,000 ಎಷ್ಟು ಬರುತ್ತೆ? 2,500 ಇದೆ. ಗುಡ್ ವಿಲ್ ಎಷ್ಟು ವರ್ಷದ್ದು ಅಂತ ಹೇಳ್ತಾ ಇದ್ದಾನೆ? 3 ಇಯರ್ಸ್ ಅಂತ ಹೇಳ್ತಾ ಇದ್ದಾರೆ. 3 ಇಯರ್ಸ್ ಪರ್ಚೇಸ್ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಸೂಪರ್ ಪ್ರಾಫಿಟ್ ಅಲ್ಲಿ ಗುಡ್ ವಿಲ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ ಸೂಪರ್ ಪ್ರಾಫಿಟ್ ಇಂಟು ನಂಬರ್ ಆಫ್ ಇಯರ್ಸ್ ಆಫ್ ಪರ್ಚೇಸ್. ಸೊ 2,500 ಇಂಟು 3 7,500 ಎಷ್ಟು ಈಸಿ ಇದೆ? ಎಲ್ರೂ ಎಲ್ ಮಿಸ್ಟೇಕ್ ಮಾಡ್ತಾರೆ ಗೊತ್ತಾ? ಎಲ್ಲಿ ಈ ಲಾಸ್ ಓಕೆನಾ, ಇಲ್ಲೇ ಎಲ್ಲರೂ ತಪ್ಪು ಮಾಡ್ತಾರೆ ನೋಡಿ. ಆಲ್ರೆಡಿ ನಮ್ಮ ಹತ್ರ 4,000 ಲಾಸ್ ಇದೆ. ಸಪೋಸ್ 15,000 ರೆಮ್ಯುನರೇಷನ್ ಅವನು ಮೈನಸ್ ಮಾಡಿದ್ರೆ ಪ್ರಾಫಿಟ್ ಅಲ್ಲಿ, ಅವಾಗ ಲಾಸ್ ಇನ್ನ ಏನಾಗೋದು? ಜಾಸ್ತಿ ಆಗೋದು. ಅರ್ಥ ಆಗ್ತಾ ಇದೆಯಾ? ಸೊ ಅದಕ್ಕೋಸ್ಕರ ಲಾಸ್ ಇಲ್ಲಿ 19,000 ಬರ್ತದೆ. ಈ ಪಾಯಿಂಟ್ ಅಲ್ಲೇ ಎಲ್ರು ಪ್ರತಿಯೊಬ್ರು ಮಿಸ್ಟೇಕ್ ಮಾಡ್ತಕ್ಕಂತ ಚಾನ್ಸ್ ಇರೋದು, ಇದನ್ನೇ ಇಂಪಾರ್ಟೆಂಟ್ ಅಂತ ಹಾಕಿ. ಕೆಲವರು 15,000 ಮೈನಸ್ 4,000 ಅವಾಗ ಏನ್ ಬರುತ್ತೆ? 11,000 ಲಾಸ್ ಅಂತ ಆಗುತ್ತೆ. ಅದು ತಪ್ಪೆ. ಇನ್ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಎಲ್ಲ ಮೈನಸ್ ಮೈನಸ್ ಮಾಡ್ತಾ ಇರ್ತಾರೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಅಂತ ಹೇಳಿ ಅನ್ಕೊಂಡ್ರು ಅದು ಕರೆಕ್ಟ್. ಆಕ್ಚುಯಲ್ ಆಗಿ ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಅನ್ಕೊಂಡ್ರು ಅಲ್ಲಿ 19,000 ಮೈನಸ್ 19,000 ಬರೆಯೋ ಬಂದು ಪ್ಲಸ್ 19,000 ಬರೆದು ಬಿಡ್ತಾರೆ, ಅಲ್ಲಿ ಜಾಸ್ತಿ ಪ್ರಾಬ್ಲಮ್ ಆಗುತ್ತೆ. ಇಲ್ಲಿ ಇಂಟು ಅಲ್ಲ ಮಾಡ್ತಾ ಇರೋದು, ನಾವು ಅಡಿಷನ್ ಸಬ್ಟ್ರಾಕ್ಷನ್ ಮಾಡ್ತಾ ಇದೀವಿ. ವೆನ್ ಯು ಆರ್ ಡೂಯಿಂಗ್ ಅಡಿಷನ್ ಸಬ್ಟ್ರಾಕ್ಷನ್ ದೇರ್ ವಿಲ್ ಬಿ ನೋ ಸೈನ್ ಇನ್ ದ ಚೇಂಜ್ ಇನ್ ದ ಸೈನ್. ಸೈನ್ ಚೇಂಜ್ ಆಗೋಲ್ಲ. ಅರ್ಥ ಆಗ್ತಾ ಇದೆಯಾ? ಇದು ನನ್ನ ಹತ್ರ 4,000 ಯಾರಿಗೂ ಸಾಲ ಕೊಡ್ಬೇಕು, ಮತ್ತೆ ನನಗೆ ಗೊತ್ತಿಲ್ಲದಂಗೆ ಇನ್ನೊಂದು 15,000 ಸಾಲ ಇದೆ, ಹಾಗಾದ್ರೆ ಒಟ್ಟು ಎಷ್ಟು ಸಾಲ ಇದೆ? 19,000. ಆತರ ಹೋಗ್ಬೇಕು. ಅರ್ಥ ಆಗ್ತಾ ಇದೆಯಾ? ಸೊ ಬರ್ಕೊಡಿ